कांग्रेस टिकेट कारण कांग्रेस बंडाय अभ्यर्थिया कण की नागराज गौड़ पक्षेतर अभ्यर्थिया स्पर्धी प्रमुख पक्ष बीजेपी कांग्रेस विरुद्ध टक्कर मुंदे राहुल गांधी अंतर क्रिमिनल डिफेमेशन केस तम राजकीय भविष्यव आरंभिसुत्तिरुव नागराज गौड़ ई बारी गेलुव विश्वास व्यक्तपडिसिद्दारे क्षेत्र अभिवृद्धियागिदे एंदु हेळिकोंडु ई हिंदिन चुनायित प्रतिनिधिगळु ओडाडुत्तिद्दारे ಶಿಕಾರಿಪುರದಲ್ಲಿ ಆಗಬೇಕಿರುವ ಅಭಿವೃದ್ಧಿ ಕಾರ್ಯಗಳು ಸಾಕಷ್ಟಿವೆ ಅಲ್ಲದೆ ಶಿಕಾರಿಪುರ ಜನತೆ ಈ ಹಿಂದಿನ ಶಾಸಕರ ಮತ್ತು ಅವರ ಕುಟುಂಬ ರಾಜಕಾರಣಕ್ಕೆ ಬೇಸತ್ತು ಶಿಕಾರಿಪುರ ಜನತೆ ತಮ್ಮ ಪರವಾಗಿದ್ದಾರೆ ಈ ಬಾರಿ ತಮಗೆ ಗೆಲ್ಲಿಸುತ್ತಾರೆಂಬ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಅಷ್ಟೇ ಅಲ್ಲ ಶಿಕಾರಿಪುರದ ಜನತೆ ಬದಲಾವಣೆ ಬಯಸಿದ್ದು ತಾವು ಈ ಬಾರಿ ಗೆದ್ದೇ ಗೆಲ್ತೇನೆ ಕ್ಷೇತ್ರದ ಜನರ ಪರವಾಗಿ ನಿಲ್ತೇನೆ ಎಂಬ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಈ ಬಾರಿ ಶಿಕಾರಿಪುರ ತಾಲೂಕಿನಲ್ಲಿ ನಮ್ಮ ಸ್ವಾಭಿಮಾನಿ ಶಿಕಾರಿಪುರದ ಎಲ್ಲ ಜನರು ಇವತ್ತು ಚುನಾವಣೆ ನಡೆಯುತ್ತಿರುವುದು ಶಿಕಾರಿಪುರದ ಜನತೆಗೆ ಹಾಗೆ ವಿರೋಧ ಪಕ್ಷದ ಏನು ಬಿಜೆಪಿಯ ವಿರುದ್ಧವಾಗಿ ಚುನಾವಣೆ ನಡೆಯತಾ ಇದೆ ಸರ್ ಇವತ್ತು 40 ವರ್ಷದ ಅಭಿವೃದ್ಧಿ ಮಾಡಿದೆವು ಅಂತ ಅವರು ಹೇಳ್ತಾ ಇದ್ದಾರೆ ನಮ್ಮ ಶಿಕಾರಿಪುರ ತಾಲೂಕಿನ ಜನತೆ ತೀರ್ಮಾನ ಮಾಡಿರೋದು ಸ್ವಂತ ಅವರ ಅಭಿವೃದ್ಧಿ ಆಗಿದೆ ಹೊರತು ಶಿಕಾರಿಪುರದ ಅಭಿವೃದ್ಧಿ ಯಾವುದು ಅಭಿವೃದ್ಧಿ ಆಗಿಲ್ಲ 40 ವರ್ಷದ ಇತಿಹಾಸದಲ್ಲಿ ಒಂದು ಒಬ್ಬ ವಿದ್ಯಾವಂತ ಯುವಕನಿಗಾಗಲಿ ಯುವತಿಗಾಗಲಿ ಉದ್ಯೋಗ ಕೊಡ್ಸಂತ ಕೆಲಸ ಮಾಡಲಿಲ್ಲ ಯಾಕೆ 40 ವರ್ಷದ ಇತಿಹಾಸ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ನಾಲ್ಕು ಬಾರಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಆಗಿದ್ರು ಆದರೂ ಸಹಿತ ಒಬ್ಬ ವಿದ್ಯಾವಂತ ಯುವಕರಿಗೆ ಯುವತಿಯರಿಗೆ ಒಂದು ಉದ್ಯೋಗ ಕೊಡುವಂತ ಕೆಲಸ ಇವರೆಲ್ಲೂ ಮಾಡಲಿಲ್ಲ ಅದೇ ರೀತಿ ಸಾರ್ವಜನಿಕವಾಗಿ ರಸ್ತೆಗಳು ಕೆಲವು ಬಿಲ್ಡಿಂಗ್ಸ್ ಇಂತದ್ದು ಮಾಡಿದ್ರು ಬಿಟ್ರೆ ವೈಯಕ್ತಿಕವಾಗಿ ಯಾರಿಗೂ ನಮ್ಮ ರೈತ ಬಂದವರಿಗಂತೂ ಮೊದಲನೇದಾಗಿ ಅನುಕೂಲತೆ ಆಗಂತ ಕೆಲಸ ಮಾಡಲಿಲ್ಲ ನೀರಾವರಿ ಕ್ಷೇತ್ರದಲ್ಲಿ ಇವರು 2010 ರಲ್ಲಿ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಅಂದಿನ ಸಂದರ್ಭದಲ್ಲಿ ಇವತ್ತು ಶಿಕಾರಿಪುರ ತಾಲೂಕಿನ ನೀರಾವರಿ ವ್ಯವಸ್ಥೆ ಮಾಡಬಹುದಿತ್ತು ಆದರೆ ಈಗ ಇತ್ತೀಚೆಗೆ ಒಂದು ವರ್ಷದ ಹಿಂದೆ ಏತ ನೀರಾವರಿ ಅಂತ 1500 ಕೋಟಿ ನಮ್ಮ ಜನರು ಕಟ್ಟಿದಂತ ತೆರಿಗೆ ಹಣದಲ್ಲಿ ನೀರಾವರಿ ಯೋಜನೆ ಮಾಡಿದ್ರು ಅದನ್ನ ಸ್ವಂತ ಅವರ ಮನೆ ದುಡ್ಡು ಹಾಕಿ ಮಾಡಿದರಂಗೆ ಪೂಜ್ಯ ತಂದೆಯವರು ನೀರಾವರಿ ಯೋಜನೆ ಕೊಟ್ಟರು ಅಂತಂದು ಏನು ಹೇಳ್ತಾ ಬಂದರು ಸರಿಯಾದ ಸಮಯದಲ್ಲಿ ಕೆರೆಗಳಿಗೆ ಒಂದು ವರ್ಷದ ಕೆಳಗೆ ನೀರಾವರಿ ಯೋಜನೆ ಉದ್ಘಾಟನೆ ಮಾಡಿ ರೈತ ಅಭಿಮಾನ ಅಂತಂದು ಅವರೇ ಸನ್ಮಾನ ಮಾಡ್ಕೊಂಡ್ರು ಸರಿ ಮಾಡ್ಕೊಳ್ಳಿ ಕೆಲಸ ಪೂರ್ಣನೇ ಆಗದಂಗೆ ಅವರು ಅಷ್ಟು ತುರ್ತಾಗಿ ಸನ್ಮಾನ ಮಾಡ್ಕೊಂಡು ಏತ ನೀರಾವರಿ ಬಗ್ಗೆ ಅವರು ಯೋಜನೆ ಇದು ಮಾಡಿದರು ಆದರೆ ಇಲ್ಲಿವರೆಗೂ ಶಿಕಾರಿಪುರ ತಾಲೂಕಿನಲ್ಲಿ ಯಾವ ಕೆರೆ ನೀರು ತುಂಬಿಸೋಂಥ ಕೆಲಸನೂ ಮಾಡಲಿಲ್ಲ ಇತ್ತೀಚೆಗೆ ನಾನು ಹಳ್ಳಿ ಮೇಲೆ ಪ್ರವಾಸಕ್ಕೆ ಹೋದಂಥ ಸಂದರ್ಭದಲ್ಲಿ ಎಲ್ಲ ಗ್ರಾಮಸ್ಥರುಗಳ ಅಹವಾಲು ಏನು ಕೆರೆಗೆ ನೀರಿಲ್ಲದ ಏನು ಅಂತರ್ಜಲ ಕುಸಿತು ಇವತ್ತು ರೈತರುಗಳ ವಾಣಿಜ್ಯ ಬೆಳೆಗಳಾದ ಅಡಿಕೆ ತೋಟ ಇರ್ಬೋದು ಏನು ಕುಷ್ಕಿ ಬೆಳೆಯಾದ ಮೆಕ್ಕೆಜೋಳ ಈ ಥರ ಬೆಳೆಗಳು ಯಾವತ್ತು ಅವೆಲ್ಲ ಹಾಳಾಗಿ ಈಗ ನೀರಿಲ್ಲದ ಬೋರ್ವೆಲ್ಗಳಲ್ಲಿ ನೀರು ಬರೆಸಿ ಏನು ಅಂತರ್ಜಲ ಕುಸಿತು ರೈತರುಗಳು ಆಹಾಕಾರ ಇದು ಮಾಡೋಕ್ಕೆ ಹೇಳ್ತಾ ಬಂದರು ಅವರ ಅಹವಾಲುಗಳನ್ನು ಹೇಳ್ತಾ ಬಂದಾಗ ನಾನು ಪ್ರತಿಯೊಂದು ಹಳ್ಳಿಗೆ ಹೋಗಿ ಪ್ರಚಾರ ಸಂದರ್ಭದಲ್ಲಿ ಒಂದು ವರ್ಷ ಉದ್ಘಾಟನೆ ಆದರೂ ಯಾಕೆ ನೀರು ಬಿಡ್ತಿಲ್ಲ ಅಂತಂದು ನಾನು ಕೇಳಿದಂಥ ಸಂದರ್ಭದಲ್ಲಿ ಇತ್ತೀಚೆಗೆ ಕೆಲವೊಂದು ತಾಳ್ಗೊಂದು ಹೋಬಳಿ ಉಡುಗುಣಿ ಹೋಬಳಿ ಭಾಗದಲ್ಲಿ ನೀರು ಬಿಡೋಂಥ ಕೆಲಸ ಮಾಡಿದರು ನಾ ಕೇಳ್ತಿರೋದು ಇಷ್ಟೇ ನೀವು ಯಾವ ಪುರುಷಾರ್ಥಕ್ಕೆ ಒಂದು ವರ್ಷದ ಕೆಳಗೆ ನೀರಾವರಿ ಯೋಜನೆ ಅಂತಂದು 1500 ಕೋಟಿ ಖರ್ಚು ಮಾಡಿ ನೀರಾವರಿ ಯೋಜನೆ ಮಾಡಿದಂತ ಸನ್ಮಾನ ಮಾಡ್ಕೊಂಡ್ರಿ ಸರಿಯಾದ ಸಮಯಕ್ಕೆ ಯಾಕೆ ನೀರು ಬಿಟ್ಟಿಲ್ಲ ಅಂತ ಈ ಸಂದರ್ಭದಲ್ಲಿ ಈ ತಾಲೂಕಿನ ಶಾಸಕರೇ ಮಾಜಿ ಮುಖ್ಯಮಂತ್ರಿಗಳಿಗೆ ನಾನು ಪ್ರಶ್ನೆ ಮಾಡ್ತೇನೆ ನಿಮ್ಮ ಮುಖಾಂತರ ಕೇವಲ ನನಗನ್ಸೋ ಮಟ್ಟಿಗೆ ಚುನಾವಣಾ ಬಂದಂಥ ಸಂದರ್ಭದಲ್ಲಿ ಗ್ರಾಮಗಳಿಗೆ ಹೋಗಲಿಕ್ಕೆ ಈ ಸಂದರ್ಭದಲ್ಲಿ ಕೆರೆಗಳಿಗೆ ನೀರು ತುಂಬಿಸಿ ಕೆರೆಗೆ ನಾವು ನೀರು ತುಂಬಿಸಿದ್ವಿ ಅಂತ ಹೇಳಿ ಮತವನ್ನು ಪಡೆಯುವಂಥ ಕೆಲಸ ಇವ್ರು ಮಾಡಿದ್ರು ಬಿಟ್ಟರೆ ರೈತರ ಹಿತ ಕಾಯ ಅಂತ ಕೆಲಸ ಇವ್ರು ಮಾಡಿದ್ರು ಅಂತ ಈ ಸಂದರ್ಭ ಹೇಳ್ತಾ ಇದ್ದಾರೆ ಸರ್ ನಾನು 3 ಬಾರಿ ಪುರಸಭಾ ಸದಸ್ಯನಾಗಿ ನನ್ನ 3
ಮೂರು ಬಾರಿನೂ ಸಹಿತ ನಾನು ವಾರ್ಡಲ್ಲಿ ಯಾರಿಗೂ ಇದಿಲ್ದಂಗೆ ಯಾರ ಹತ್ರನೂ ಹೇಳಿಸ್ಕೊಂಡಂಗೆ ನಾನು ವಾರ್ಡಿನ ಕೆಲಸ ಸರ್ಕಾರದಿಂದ ಬಂದಂಥ ಅನುದಾನಗಳನ್ನು ಉಪಯೋಗಿಸಿ ನಾನು ಕೆಲಸ ಮಾಡಿದ್ದೀನಿ. ನಾನು ಸ್ವಂತ ನನಗೆ ಶಿಕಾರ್ಪುರ ತಾಲೂಕಿನ ಎಲ್ಲ ಜನರ ನಾಡಿ ಮಿಡಿತ ಗೊತ್ತು. ಯಾವ ಯಾವ ಗ್ರಾಮಗಳಿಗೆ ಏನೇನು ಅನುಕೂಲತೆ ಏನೇನು ಕೆಲಸ ಮಾಡಿಕೊಡ್ಬೇಕು ಅನ್ನೋದು ನನಗೆ ಸ್ವತಃ ನಾನು ನನ್ನ ಅನುಭವ ಎಲ್ಲ ಗ್ರಾಮಗಳಿಗೆ ಓಡಾಡಿ ಜನಗಳ ನಾಡಿ ಮಿಡಿತ ಅಂದರೆ ಜನಗಳ ಭಾವನೆ ಏನಿದೆ ಅದರ ಅದಕ್ಕೆ ನಾನು ಏನು ಕೆಲಸ ಮಾಡ್ಬೋದು ಅಂತ ನಾನು ಅರ್ತ್ಕೊಂಡಿದ್ದೀನಿ. ಸುಮಾರು 99ರಲ್ಲೇ ನಮ್ಮ ಚಿಕ್ಕಪ್ಪನವರು ಮಾಜಿ ವಿಧಾನ ಪರಿಷತ್ ಸದಸ್ಯರಾಗಿದ್ದರು. ಅವತ್ತಿನ ಸಂದರ್ಭದಿಂದ ನಾನು ಗ್ರಾಮಗಳ ಸಂಪರ್ಕ ನನಗೆ ನಿರಂತರವಾಗಿದೆ. ಕಳೆದ ಎರಡು ಬಾರಿ ನಮ್ಮ ಚಿಕ್ಕಪ್ಪನವರು ಈ ತಾಲೂಕಿನ ಏನು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಚುನಾವಣೆ ಕಣದಲ್ಲಿದ್ದಾಗೂ ಸಹಿತ ನಾನು ಜನಗಳ ನಡುವೆ ಕೆಲಸ ಮಾಡಿದ್ದೀನಿ. ಚುನಾವಣೆ ಸಂದರ್ಭದಲ್ಲೂ ಕೆಲಸ ಮಾಡಿದ್ದೀನಿ. ಚುನಾವಣೆ ಆದಮೇಲೂ ಜನಗಳ ಸಂಪರ್ಕದಲ್ಲಿ ಇರೋದ್ರಿಂದ ಜನಗಳ ನಾಡಿ ಮಿಡಿತ ಏನಿದೆ ಅದನ್ನು ನನಗೆ ಗೊತ್ತಿದೆ. ಜನಗಳ ಭಾವನೆ ಏನಿದೆ ಅವ್ರಿಗೆ ತಕ್ಕಂಥ ಏನು ಕೆಲಸ ಮಾಡಬೇಕು ಅನ್ನೋದು ನನಗೆ ರಾಜಕೀಯ ಕುಟುಂಬದಲ್ಲಿ ಬಂದಿರೋದ್ರಿಂದ ಜನಗಳಿಗೆ ಏನು ಕೆಲಸ ಮಾಡಿಕೊಟ್ರೆ ಅವ್ರಿಗೆ ಅನುಕೂಲ ಆಗುತ್ತೆ ಅಂತ ಇವತ್ತು ಬಿ ಜೆ ಪಿಯ ಈ ಶಾಸಕರು ಮಾಜಿ ಮುಖ್ಯಮಂತ್ರಿಗಳು ಸಂಸದರು ಇವತ್ತು ಶಿಕಾರ್ಪುರ ತಾಲೂಕಿನಲ್ಲಿ ಕೆಲವೊಂದು ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಅವ್ರ ಜನಾಭಿಪ್ರಾಯಕ್ಕೆ ತಕ್ಕಂತೆ ಕೆಲಸ ಮಾಡ್ತಿಲ್ಲ. ಅವ್ರ ಅಭಿಪ್ರಾಯ ಅವ್ರ ಮನಸ್ಸಿಗೆ ಏನು ಬರುತ್ತೆ ಆ ಕೆಲಸ ಮಾಡ್ತಾಯಿದ್ದಾರೆ. ಜನ ಅಭಿಪ್ರಾಯ ವಿರುದ್ಧವಾಗಿ ಅವ್ರು ಕೆಲಸ ಮಾಡ್ತಿರೋದ್ರಿಂದ ಜನ ಕೆಲವೊಂದು ಕೆಲಸ ಕೆಲವೊಂದು ಕಾಮಗಾರಿಗಳನ್ನು ಕೆಲವೊಂದು ಅವರ ಸ್ಪಂದನೆಗಳನ್ನು ಜನಗಳು ಒಪ್ತಿಲ್ಲ. ಅದೇ ರೀತಿ ಇವತ್ತೇನು ಶಿಕಾರ್ಪುರ ತಾಲೂಕಿನಲ್ಲಿ ಏನು ಬಿ ಜೆ ಪಿ ಅಭ್ಯರ್ಥಿಯಾಗಿ ಬಂದಿದ್ದಾರೆ ಅವರು ಏನು ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಏನು ಪಾರ್ಲಿಮೆಂಟ್ ಚುನಾವಣಾ ಸಂದರ್ಭದಲ್ಲಿ ಮತ ಹಾಕಲಿಕ್ಕೆ ಶಿಕಾರ್ಪುರಕ್ಕೆ ಬರ್ತಾರೆ. ಅವ್ರದ್ದು ವೋಟರ್ ಲಿಸ್ಟ್ ಶಿಕಾರ್ಪುರದಲ್ಲಿದೆ. ಕೆಲವೊಂದು ಪುರಸಭೆ ಚುನಾವಣೆಗೆ ಸಹಿತ ಅವ್ರು ಓಟ್ ಹಾಕಿದಂಥ ನಿದರ್ಶನ ಇಲ್ಲ. ಇಂಥ ವ್ಯಕ್ತಿ ಶಿಕಾರ್ಪುರ ಸಂಪರ್ಕನ ಇಲ್ಲದಂಥ ವ್ಯಕ್ತಿ ಶಿಕಾರ್ಪುರದಲ್ಲಿ ಇವತ್ತು ಚುನಾವಣೆ ಆಮೇಲೆ ಅವ್ರ ತಂದೆ ಏನು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಶಿಕಾರ್ಪುರದ ತಾಲೂಕಿನ ಯಾವುದೇ ಒಬ್ಬ ನಾಗರಿಕರು ಹೋದ್ರೂ ಸಹಿತ ಸ್ಪಂದನೆ ಮಾಡೋಂಥ ಕೆಲಸ ಮಾಡಲಿಲ್ಲ ಅವರು. ಅವ್ರು ಕೇವಲ ಅವರೇನು ಶಿಕಾರ್ಪುರ ತಾಲೂಕಲ್ಲಿ ಆಗಿರೋಂಥದ್ದು ಬಿ ಜೆ ಪಿಗಷ್ಟೇ ಅವ್ರು ಶಾಸಕರು ಬಿಟ್ಟರೆ ಇಡೀ ಶಿಕಾರ್ಪುರ ತಾಲೂಕಿಗಲ್ಲ. ಆದರೂ ಹೊರತುಪಡಿಸಿ ಇವರು ಶಿಕಾರ್ಪುರದಿಂದ ಯಾವುದೇ ಜನ ಹೋದ್ರೂ ಸಹಿತ ಸ್ಪಂದನೆ ಮಾಡೋಂಥ ಕೆಲಸ ಮಾಡಲಿಲ್ಲ. ಇವತ್ತಿಗೂ ಒಂದು ಉದಾಹರಣೆ ಇಲ್ಲ. ಆದ್ದರಿಂದ ಶಿಕಾರ್ಪುರ ಸಂಪರ್ಕನೂ ಅವರಿಗಿಲ್ಲ. ಶಿಕಾರ್ಪುರ ಯಾವತ್ತೊಂದು ದಿವಸ ಪಿಕ್ನಿಕ್ ಸ್ಪಾಟ್ ಅಂತ ಹೇಳ್ತಾರಲ್ಲ, ಹಾಗೆ ಯಾವತ್ತೋ ಪಿಕ್ನಿಕ್ ಸ್ಪಾಟಿಗೆ ಬಂದು ಹೋಗೋದು ಬಿಟ್ಟರೆ ಅವ್ರ ಸಂಪರ್ಕ ಇಲ್ಲ. ಜನಗಳು ಅವ್ರ ಬಗ್ಗೆ ವಿಶ್ವಾಸ ಇಲ್ಲ. ಸರ್, ನೀವು ಕಾಂಗ್ರೆಸ್ನ ಬಂಡಾಯ ಅಭ್ಯರ್ಥಿ, ಹೌದು, ಈ ನಿಟ್ಟಿನಲ್ಲಿ ಕಾಂಗ್ರೆಸ್ನ ಹೋಲಿಕೆ ಮಾಡ್ಕೊಳ್ಳೋದಾದ್ರೆ ನೀವು ಎಷ್ಟು ಸ್ಟ್ರೆಂತ್ ಅಲ್ಲಿ ಅಂದರೆ ಎಷ್ಟು ಶಕ್ತಿಶಾಲಿಯಾಗಿದ್ದೀರಿ ಈ ಒಂದು ಚುನಾವಣೆ? ಸರ್, ಈಗ ಒಂದೇ ಮಾತು ಹೇಳಬೇಕು ಅಂದರೆ ಇಡೀ ಶಿಕಾರ್ಪುರ ತಾಲೂಕಿನ ಕಾಂಗ್ರೆಸ್ 99% ಕಾಂಗ್ರೆಸ್ನ ಎಲ್ಲ ಮುಖಂಡರುಗಳು ಪ್ರತಿಯೊಂದು ಕಾಂಗ್ರೆಸ್ ಮುಖಂಡರುಗಳು ಇವತ್ತು ನನಗೆ ಸಹಕಾರ ಕೊಟ್ಕೊಂಡು ಅಂದರೆ ಇವತ್ತು ಕೊಟ್ಟ ಕಾಂಗ್ರೆಸ್ಗೆ ಟಿಕೆಟ್ ಕೊಟ್ಟಂಥ ಅಭ್ಯರ್ಥಿ ಬಗ್ಗೆ ವಿಶ್ವಾಸ ಇಲ್ಲ ಶಿಕಾರ್ಪುರ ತಾಲೂಕಿನಲ್ಲಿ. ಯಾಕೆಂದರೆ ಅಭ್ಯರ್ಥಿ ಬಗ್ಗೆ ನಾನೇನು ಡಿಮೆರಿಟ್ಸ್ ಏನೂ ಇಲ್ಲ ಅವ್ರದ್ದು, ನಾನೇನು ಹೇಳಲ್ಲ ಅವ್ರದ್ದು. ಯಾಕೆಂದರೆ ಅವರು ಬಿ ಜೆ ಪಿಯ ಅಭ್ಯರ್ಥಿ ಎದುರಿಗೆ ಗೆಲ್ಲಕ್ಕೆಲ್ಲ ಒಂದು ಕಡೆ ಅವರಿಗೆ ಸಾಧ್ಯವಾಗಲ್ಲ ಅನ್ನೋದು ಇಡೀ ಶಿಕಾರ್ಪುರ ತಾಲೂಕಿನಲ್ಲಿ ಅವ್ರ ಜನಗಳಿಗೆ ಅರಿವಿದೆ. ಆದ್ದರಿಂದ ಜನಗಳ ನಿರೀಕ್ಷೆ ನಾಗರಾಜಗೌಡ ಈ ಸರಿ ಟಿಕೆಟ್ ಸಿಕ್ಕರೆ ಈ ಬಾರಿ ಕಾಂಗ್ರೆಸ್ಸಿಂದ ನಾವು ಬಾವುಟ ಹಾರಿಸ್ಬೋದು, ಈ ಸರಿ ಜಯಗಳಿಸ್ಬೋದು ಅನ್ನೋದು ಜನ ನಿರೀಕ್ಷೆ ಇಟ್ಕೊಂಡಿದ್ರು. ಆದರೆ ಜನಗಳ ನಿರೀಕ್ಷೆ ವಿರುದ್ಧವಾಗಿ ಇವತ್ತು ಕಾಂಗ್ರೆಸ್ ಹೈಕಮಾಂಡು ಟಿಕೆಟ್ ಬೇರೆಯವ್ರಿಗೆ ಕೊಟ್ಟಿದ್ದರಿಂದ ಜನಗಳಿಗೆ ಅವ್ರ ಬಗ್ಗೆ ವಿಶ್ವಾಸ ಇಲ್ಲ ಕಾಂಗ್ರೆಸ್ ಬಗ್ಗೆ. ಆದ್ದರಿಂದ ನಾ ಹೇಳ್ತಿರೋದಷ್ಟೇ, 99% ಜನ ಇವತ್ತು ಕಾಂಗ್ರೆಸ್ನ ಬಿಟ್ಟು ನಾಗರಾಜಗೌಡನ ಹಿಂದೆ ನಾನಷ್ಟೇ ಒಂದು ಏನು ನೆಪ ಮಾತ್ರ ನಾನು ಜೀರೋ. ನಮ್ಮ ತಾಲೂಕಿನ 99% ಜನ ಏನದಾರಲ್ಲ ಅವರ ಅವರಿಗೆ ಒಬ್ಬ ಅಸ್ತ್ರಾಗಿ ನಾನು ನಿಂತ್ಕೊಂಡಿದ್ದೀನಿ ಹೊರತು ನನ್ನ ಇದೆಲ್ಲ ಜನಗಳ ಭಾವನೆಗೆ ನಾನು ಈ ಚುನಾವಣೆ ಎದುರಿಸ್ತಿರೋದು. ಈ ಚುನಾವಣೆ ಅಷ್ಟು ನಮ್ಮ ತಾಲೂಕಿನ ಜನರು ಮಾಡ್ತಾ ಇರೋದು. ಎಷ್ಟು ಮತಗಳ ಎಕ್ಸ್ಪೆಕ್ಟೇಷನ್ಸ್ ಇದೆ? ನೀವು ಎಷ್ಟು ಮತಗಳ ಅಂತರದಿಂದ ಗೆಲ್ಲುವಂಥ ನಿರೀಕ್ಷೆ? ಸರ್, ನಾನು ಅಂಕಿಅಂಶದಲ್ಲಿ ಹೇಳಲ್ಲ, ನಾನು ಅತಿ ಹೆಚ್ಚು ಮತಗಳಿಂದ ನಾನು ಜಯಶೀಲಿ ಆಗ್ತೇನೆ ಅಂತ. ಈ ಸಂದರ್ಭದಲ್ಲಿ ಜನಗಳ ಭಾವನೆ ಅವರಲ್ಲಿರೋಂಥ ವಿಶ್ವಾಸ, ಜನರಲ್ಲಿರೋಂಥ ವಿಶ್ವಾಸ, ಅವ್ರ ಭಾವನೆ. ನಾನಾದರೂ ಒಂದು ಗಂಟೆ ಎರಡು ಗಂಟೆ ಬಂದು ಮನೇಲಿ ಮಲಗ್ತೇನೆ, ಆದರೆ ನಮ್ಮ ತಾಲೂಕಿನ ಜನ ಒಂದು ಗಂಟೆನೂ ಮಲಗಲ್ಲ. ಶಿಫ್ಟ್ ವೈಸ್ ಮಾಡ್ಕೊಂಡು ಒಂದು ಎರಡು ಗಂಟೆ ಅವರು ಮಲಗಿದರೆ ಎರಡು ಗಂಟೆ ಬೇರೆಯವ್ರು ಮಾಡಿ ಹಗಲು ರಾತ್ರಿ ಚುನಾವಣೆ ಮಾಡ್ತಾಯಿದ್ದಾರೆ. ಎಲ್ಲರ ಮನೆ ಮನೆ ಮತದಾರರುಗಳ ಖಾಲಿ ಬಿದ್ದು ಚುನಾವಣೆ ಮಾಡ್ತಾಯಿದ್ದಾರೆ. ಇಡೀ ಇವ ಶಿಕಾರ್ಪುರ ಚುನಾವಣೆ ಏನಾರು ಆಗಬೇಕು ಅಂದರೆ ಇದು ನನ್ನ ಚುನಾವಣೆ ಅಲ್ಲ, ಶಿಕಾರ್ಪುರ ತಾಲೂಕಿನ ಜನರ ಚುನಾವಣೆ. ಹಾಗಾಗಿ ಜನರೇ ಮನಸ್ಸು ಮಾಡಿರೋದ್ರಿಂದ ಈ ಬಾರಿ ಜನರೇ ಗೆಲ್ಲೋದು. ಈ ಬಾರಿಗೆ ಶಿಕಾರ್ಪುರ ತಾಲೂಕಿನ ನಮ್ಮ ಜನತೆನೇ ಈ ಬಾರಿ ಗೆಲ್ಲೋದು. ಬಂಡಾಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾನು ಟ್ರ್ಯಾಕ್ಟರ್ ಚಿಹ್ನೆ ಇಟ್ಕೊಂಡಿದ್ದೀನಿ, ಕ್ರಮಸಂಖ್ಯೆ 9.
ಈ ಚಿಹ್ನೆಯಲ್ಲಿ ಏನು ಸ್ಪರ್ಧೆ ಮಾಡ್ತಿರ್ತಕ್ಕಂಥ ನಾವು ಒಬ್ಬನೇ ಅಲ್ಲ, ಶಿಕಾರ್ಪುರ ತಾಲೂಕಿನ ಜನ ಸ್ಪರ್ಧೆ ಮಾಡ್ತಿರೋದು ಅವರೇ ಗೆಲ್ಲೋದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ.